फ्रेंड्स निर्णय ना केड़े प्रश्न है ऑब्सेसिव कंपल्सिव डिसऑर्डर ऑब्सेशन ना ಯಾವ ರೀತಿ ತಡೆಗಟ್ಟಿರಾ ಏನು ಬರ್ದ್ರಿ ಸೋಮವಾರ ಕ್ಲಾಸ್ ಇರ್ತಿದ್ರು ಇವಾಗ ಆಲ್ಕೋಹಾಲಿಸಂ ಅಂದ್ರೆ ಏನಂತ ನೋಡೋಣ ಬನ್ನಿ ಎಲ್ಲ ಆಲ್ಕೋಹಾಲಿಸಂ ಇದು ಮೂರನೇ ಮಹಾ ದೊಡ್ಡ ರೋಗ ಡಿಸೀಸ್ ಕಿಲ್ಲರ್ ಬಿಗ್ಗೆಸ್ಟ್ ಡಿಸೀಸ್ ಕಿಲ್ಲರ್ ಡಯಾಬಿಟಿಸ್ ಬಂದ್ರೆ ಅದು ಒಂದಿನದ ಮಟ್ಟಿಗೆ ಅರೆಸ್ಟ್ ಮಾಡ್ಬೋದು ಕ್ಯಾನ್ಸರ್ ಬಂದ್ರೆ ಮೆಡಿಸನ್ ಇಲ್ಲ ಅದು ಒಂದಿನ ಮಟ್ಟಿಗೆ ಬೆಳಗ್ಗೆ ಸಾಯಂಕಾಲ ಅಂತ ಕ್ಯಾನ್ಸರ್ ಇನ್ನೂ ಇವಾಗ ಇವಾಗ ಬರ್ತಿರ್ಬೇಕು ಮೆಡಿಸನ್ ಆದ್ರೆ ಆಲ್ಕೋಹಾಲಿಸಂ ಅಂದ್ರೆ ನಂದು ಸೆಲ್ಫ್ ಅಂದ್ರೆ ಐ ಎಸ್ ಸೆಲ್ಫ್ ಎಸ್ ಸಿ ಎಲ್ ಎಫ್ ಮೀ ಐ ಎಸ್ ಎಂ ಅಂದ್ರೆ ನಂದು ನಾನೇ ನಂದೇ ನಾನೇ ನೀ ಅಂದ್ರೆ ನಾನೇ ನಂದೇ ಸೆಲ್ಫ್ ನಂದೇ ನಾನು ನಂದು ನಾನೇ ಡಿಸೀಸ್ ಅಂದ್ರೆ ಏನು ನಂದು ನಾನೇ ನಂದೆ ಮೂರನೇ ಮಹಾ ದೊಡ್ಡ ರಾಗ ವಿಶ್ವ ಆರೋಗ್ಯ ಡಿಕ್ಲೇರ್ ಮಾಡ್ಬಿಟ್ಟೈತೆ ಇದು ಘೋಷಣೆ ಮಾಡ್ಬಿಟ್ಟೈತೆ ಮೊದಲನೇ ಕ್ಯಾನ್ಸರ್ ಎರಡನೇದು ಡಯಾಬಿಟಿಸ್ ಮೂರನೇ ಮಹಾ ದೊಡ್ಡ ರೋಗ ಈ ರೋಗ ನನ್ನ ಸಾಯಿಸೋದಂತೆ ಮನೆಯವನು ಸಾಯಿಸ್ತಾ ಇದೆ ಈ ನಂದು ನಾನೇ ನಂದೆ ಅನ್ನೋದು ಐ ಎಸ್ ಎಂ ಡಿಸೀಸ್ ನಾನು ಆರಾಮಾಗಿದ್ದೀನಿ ಅಂತ ನಾನು ತಿಳ್ಕೊಂತಾ ಇದ್ದೀನಿ ಬೇರೆ ತರ ಮಾಡಕ್ ಆಗ್ತಾ ಇಲ್ಲ ಅಂತ ನಿಮ್ಗೆ ಅರ್ಥ ಆಗಿಲ್ಲ ಹಿಂಗ ಆಗಿರ್ಬೇಕು ಒಂದೇ ನಡಿಬೇಕು ಆಫೀಸಲ್ಲೂ ಒಂದೇ ನಡಿಬೇಕು ಮನೆಯಲ್ಲೂ ಒಂದೇ ನಡಿಬೇಕು ಎಲ್ಲಾನು ಹಿಡಿತದಲ್ಲಿ ಇಟ್ಕೋಬೇಕು ಇದೇ ಈ ದೊಡ್ಡ ಮಹಾರೋಗ ಆಲ್ಕೋಹಾಲಿಸಂ ಅನ್ನೋ ಈ ರೋಗ ಇದ್ರೆ
ಕಡೆ ಅಂತ ತಲುಪಲೇಬೇಕು. ಯಾಕೆ ತಲುಪ್ತೀಯ ಕಡೆ ಅಂತ? ಮೊದಲನೇದು ಪ್ರೀತಿಸ್ತೀನಿ. ನನ್ನ ದೇಹ ನನ್ನ ಆತ್ಮನೂ ಪ್ರೀತಿಸಲ್ಲ, ಅದನ್ನ ಪ್ರೀತಿಸ್ತೀನಿ. ಎಷ್ಟು ಕಣಿಂಗ್
ही डिजीज कपटी गोंदलमय शक्तिशाली అదే తిక్కున నేను పదే పదే ఇష్టపట్టుకొండు ఒక్తియా అవగేనంటే ప్రోగ్రెసివ్ డిస్టేజ్ కుడితా స్టార్టింగ్ ఎస్ట్ 160 కుడితా ఇదే 90 కుడితా ఇదే ఆమేలే ఏం మాడతా ప్రోగ్రెసివ్ స్టేజ్ బందాక ఆ మొదలనే కిక్కే కెడ్డ ఒక్తియా ఇంక్రీజ్ యావత్తు డిక్రీజ్ ఆగకిల్ల ಈ ನಾಯಕ ಸ್ಥಿತಿ ಬಿಡಲೇಬೇಕು ಅದೇ ಬಿಗ್ ಬುಕ್ ಹೇಳ್ತಾರ
ನಿಮ್ಮಿಷ್ಟ ಪ್ರಕಾರ ನಡೆಸಕ್ಕಾಗಲ್ಲ. ರೂಲ್ಸ್ ಏನೈತೆ ಕಾನೂನು ಏನೈತೆ ಬಿಲ್ಲೆಂ ಬಾಬು ಏನ್ ಮಾಡಿದ್ರು ಅದೇ ಮಾಡಿದ್ರು. ನನ್ನ ದೈವೇ ನಮ್ ಮರವಳ ಆಗ್ತೀನಿ ನಾನು ಮಾಡ್ಬಿಡ್ತೀನಿ ಅಂತಂದ್ರೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅದು ಸೈಸು ಹಂಚ್ಕೋಬೇಕು. ನನ್ ಗಾಡಿ ಬಂದಿದ್ದು ಯಾರು ನಾನು ಹೆಂಗ ಕೊಂಡೋಗ್ಬಿಡ್ತೀನಿ ನಾನೇನೋ ಮಾಡ್ಬೇಕಿದೆ ಅಂದ್ರೆ ಅಲ್ಲಿ ಮತ್ತೆ ಅಲ್ಲಿ ಆಲ್ಕೋಹಾಲಿಸಮ್ ಇಟ್ಟು ನಂದು ನಾನೇ ನಂದೆ ಗೊತ್ತಾಗ್ತಾ ಇದೆ ನಿಮಗೆ. ನಾನು ಅನ್ನೈ ನಾನೇ ಎಸ್ ಎಸ್ ಸೆಲ್ಫ್ ಸೆಲ್ಫ್ ನಂದೆ ನಾನೇ ನಂದೆ ಮೀ ನಂದು ಮೀ ಅಯಾಮ್ ನಾನೇ ಅದು ನಾನೇ ಬರ್ತದೆ ನಂದು ನಂದು ಅನ್ನೋದು ಬರ್ತದೆ. ಪ್ರೋಗ್ರೆಸಿವ್ನೆಸ್ ಬೆಳೆದ ದಿನನಿತ್ಯ ಬೆಳೀತಾನೆ ಇರ್ತದೆ. ಆಮೇಲೆ ಆಗ್ತದೆ ಅಕ್ಯೂಟ್ ಸ್ಟೇಜ್. ಅಕ್ಯೂಟ್ ಸ್ಟೇಜ್ ಏನಪ್ಪ ಅಂದ್ರೆ ಎರಡು ದಿವಸ ಮೂರು ದಿವಸ ಸ್ಟಾರ್ಟ್ ಮಾಡ್ತೀವಿ, ಎರಡು ದಿವಸ ಬಿಡೋದು ಮೂರು ದಿವಸ ಬಿಡೋದು. ಅದು ಯಾವ ತರ ಬೆಳವಣಿಗೆ ಆಗ್ತದೆ ಬಂತು, ಬೆಳವಣಿಗೆ ಆಗ್ತದೆ ಬಂದ್ಮೇಲೆ ಅಕ್ಯೂಟ್ ಸ್ಟೇಜ್ ಬಂದ್ಮೇಲೆ ಬಿಡಲ್ಲ. ಯಾಕಿದ್ದು ಬೆಳವಣಿಗೆ ಅಂತ ಬರ್ತಾ ಇದೆ, ಆ ರೋಗ ಇದೆ ವಿಸಮ್ ಮೂರನೇ ಮಹಾ ದೊಡ್ಡ ರೋಗ ಇದೆ ಅಂತ ಅಲ್ಲಿನ ಅರ್ಥ ಮಾಡ್ಕೋಬೇಕು. ಸಾಮಾನ್ಯ ಮನುಷ್ಯನ ತರ ನಾನು ಕುಡಿಯಕ್ಕಾಗಲ್ಲ, ನಾನೇನ ಮಾಡ್ತಾ ಇದ್ದೀನಿ ಅದನ್ನ ತಡೆಗಟ್ಟಕ್ಕಾಗ್ತಾ ಇಲ್ಲ. ಅಕ್ಯೂಟ್ ಸ್ಟೇಜ್ ಬಂತಂದ್ರೆ ಮುಗೀತು, ಎರಡು ದಿನ ಮೂರು ದಿನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಇದೀಗ ಒಂದು ದಿನ ಗ್ಯಾಪ್ ಕೊಡೋದು, ವಾರದಲ್ಲಿ ಎರಡು ದಿನ ಗ್ಯಾಪ್ ಕೊಡೋದು. ಆ ಸ್ಟೇಜಿಗೆ ಬಂದ್ಮೇಲೆ ನೀನು ಒಂದು ಕ್ವಾರ್ಟರ್ ಒಂದು ಬೇಕು ಹೊಡಿತೀಯ ಬರೋದು ಒಂದು ಕ್ವಾರ್ಟರ್ ಒಂದು ಬೇಕು ಅಷ್ಟೇ ಆಗುತ್ತೆ ಅಂತ ಮೇಲೆ ನೀನು ಕೋಟಿಗೆ ಕೊಡ್ತೀನಿ. ಯಾರು ಬಂದು ಹೇಳಿದ್ರು ಕುಡಿತಾ ಇರಲಿಲ್ಲ, ಕೋಟಿ ಕೊಡ್ತೀನಿ ಅಂದ್ರೆ ಕುಡಿತಾ ಇರಲಿಲ್ಲ. ಒಂದು ಕ್ವಾರ್ಟರ್ ಒಂದು ಬೇಕು ಅಮೃತರಂ ಬರೋದು ಅಲ್ಲಿ ನಿಂತ್ಕೊಳ್ಳೋದು ಆರ್ ಆರ್ ಬಿಸ್ಗೆ ಆ ಟೈಮಲ್ಲಿ 92 ಕತೆ ಹೇಳ್ತಾ ಇರೋದು ನಾನು. ಕಮಲಾನಗರ ಲಾಸ್ಟ್ ಆಪ್ ಅದೇ ಬೆಂಗಳೂರು ಲಾಸ್ಟು ದಮಾರಿ ಕೃಷ್ಣಪ್ಪ ಇದ್ದ ಅಲ್ಲೆಲ್ಲ ಕಾಡಿತ್ತು. ಆಮೇಲೆ ತ್ರಿಶೂಲ್ ಬಾರ್ ಕೆಲಸ ಮಾಡಿದೆ, ಆ ಟೈಮಲ್ಲಿ ಗಿರಾಕಿ ಬಿಟ್ಟೋಗಿದ್ದ ಆರ್ ಆರ್ ಬಿಸ್ಗೆ ಅದನ್ನ ಕುಡ್ದಿತ್ತು ಚಿನ್ನದ ಅಂಗಡಿ ಹತ್ರ ಅವಾಗ ಕುಡ್ದಿದ್ದೀನಿ ಮಧ್ಯಾಹ್ನ ಹೇಳಕ್ಕಾಗಿ ಈ ರಾತ್ಮೇಲೆ ಅದು ಕುಡ್ದಿತ್ತು ಪ್ರೋಗ್ರೆಷನ್ ಯಾವ್ದು ಆಯ್ತು. ಆಮೇಲೆ ಏನ್ ಮಾಡಿದೆ ಇಲ್ಲಿದ್ರೆ ಕುಡಿಯಕ್ ಬಿಡಲ್ಲ ಅನ್ನೋದು ವಾಣಿ ಬಾರ್ಗೆ ಸೇರ್ಕೊಂಡೆ ತ್ರಿಶೂಲ್ ಬಾರ್ಗೆ. ಅದೇನಾಯ್ತು ಒಂದ್ ಕ್ವಾರ್ಟರ್ ಒಂದು ಓಡೋಗೋದು ಕತ್ತಿ ಕುಡಿಯೋದು ಅಲ್ಲೋಗೋದು ಕಟ್ಟು ಕುಡ್ಕೊಂಡ್ ಬರೋದು ಸ್ಟೇಜ್ ಬಂದ್ಮೇಲೆ ಎದುರ್ತಾ ಇಲ್ಲ ಮನೆಯವ್ರಿಗೆ ಸ್ವಲ್ಪ ಸ್ವಲ್ಪ ಅದು ಭಯ ಏನನ್ಬಿಡ್ತಾರ ಏನೋ ಪರವಾಗಿಲ್ಲ ಜ್ಞಾನವಾಗ ಮಾಡ್ತಾ ಇದ್ದೀನಿ. ಆಮೇಲೆ ಏನಾಯ್ತು ಲಾಸ್ಟ್ ಸ್ಟೇಜ್ ಕ್ರಾನಿಕ್ ಸ್ಟೇಜ್. ಕ್ರಾನಿಕ್ ಸ್ಟೇಜ್ ಅಲ್ಲಿ ಏನಾಯ್ತು 24 hours ನಶ ಎಲ್ಲಕ್ಕೂ ಬಾತ್ರೂಮ್ ಹೋಗಕ್ಕೂ ಎಣ್ಣೆ ಹೊಡಿಬೇಕು, ನಾಷ್ಟ ಮಾಡೋದು ಎಣ್ಣೆ ಹೊಡಿಬೇಕು, ಊಟ ಮಾಡೋದು ಎಣ್ಣೆ ಹೊಡಿಬೇಕು. ಅದೇ ಲಾಸ್ಟ್ ಕ್ರಾನಿಕ್ ಅಂದ್ರೆ ಅದೇ ಕಡೆಯ ಅಂತ 24 hours ನಶಾ ಬೇಕು. ಜೆ ಎಚ್ ಪಟೇಲ್ ಶಿವಮೊಗ್ಗದಲ್ಲಿ 24 hours ನಶಾ ಸೆಕ್ಸ್ ಅಡಿಕ್ಷನ್ HIV ಹೆಚ್ಚಾಗಿ ಬಂದ್ಬಿಡ್ತದೆ. ಹೆಸರು ಬಣ್ಣ ಮಕ್ಕಳು ಸೇರ್ಸಲ್ಲ ಹಂಗ್ ಕುಡಿತಾ ಇದ್ರೆ ವಾಸನೆಗೆ ಆಗಲ್ಲ. ಯಾರು ಹೊಸರು ಬಂದು ಕುಡ್ದಾಗ ಗೊತ್ತಾಯ್ತದಲ್ಲ ನಿಮ್ಗೆ, ಅವಾಗ ಏನಾಗ್ತದೆ ಬೇರೆ ಹೆಸರು ಹತ್ರ ದುಡ್ಡು ಕೊಟ್ಟು ಹೋಗ್ತೀವಿ. ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ HIV ಏಡ್ಸ್ ತಂದು ಅಂಟಿಸ್ತೀನಿ. ಎಷ್ಟು ಜನ ಅಂಟಿಸ್ತಾರೆ ಪೇಪರ್ ಎಲ್ಲ ಬರ್ತದೆ. ತುಂಬಾ ಹುಷಾರಾಗಿರಿ, ನಮ್ಮ ಹುಡುಗರಿಗೆ ಜಾಸ್ತಿ ಅದು HIV ಬರೋದು ಬಂದು ಅಂಟಿಸೋದು. ಆ ಕಷ್ಟದಲ್ಲಿ ಹೋಗ್ಬಿಡ್ತೀವಿ ನಮಗೆ ಗೊತ್ತಾಗಲ್ಲ. ಗ್ರಾಮೀಣ ಸ್ಟೇಜಲ್ಲಿ 24
ಸೆಣೆ ಹೊಡಿತಾ ಇರ್ತೇವಲ್ಲ ಚೇವಿ ಎಷ್ಟೇ ಸ್ಟೇಜ್ ಸರ್ ಮೇಲೆ ಮೇಲೆ ಬಂದಿದೆ ಆ ಎಷ್ಟೇ ಸ್ಟೇಜ್ ಮೇಲೆ ಇದೆ ಚೇವಿ ಸರಿ ಕಳಿಸ್ತಾರೆ ಈ ಚೇವಿ ನಮ್ಮ ಕರ್ನಾಟಕ ನಮ್ಮ ದೇಶಕ್ಕೆ ಇಷ್ಟೇ ಸ್ಥಾನಕ್ಕೆ ಬಂದಿದೆ ಕೈಲೆ ಅಂತ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಲಗಾನಂತೂ ಅಮೂಲ್ಯವಾಗಿ ಉಪದೇಶ ಬಂದಿಲ್ಲ ಈಗ ಅದು ಹೆಚ್ಚಾಗಿ ಐದನೇ ಸ್ಥಾನ ಹೋಗ್ಬೋದು ಐದನೇ ಸ್ಥಾನ ಎಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಅದು ಚೆಕ್ ಮಾಡಿ ಹೇಳಿದ್ದೀನಿ ಗೊತ್ತಿಲ್ಲ ನನಗೆ ಅದು ಇವಾಗ ಅರೆಸ್ಟ್ ಮಾಡ್ಬೋದು ಹೆಚ್ಚಾಗಿ ಹೊರಗಡೆ ಆಗ್ತದೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಆ ರೀತಿ ಏನ್ ಮಾಡಿದ್ರೆ ಕ್ರಾನಿಕ್ ಸ್ಟೇಜ್ ಕಳ್ಕೊಂಡೋಗ್ತದೆ 24 hours ಸೆಂಡೆ ಬೇಕು ಆ ತರ ಮನ ಮರ್ಯಾದೆ ಎಲ್ಲ ಕಳ್ಕೊಂಡು ಕುಡಿಯೋರೇ ಆಲ್ಕೋಹಾಲಿಕ್ಸ್ ಹೆಂಡತಿ ತಾಳಿಗೂ ಬಿಡಲ್ಲ ಮನೆ ಗ್ಯಾಸ್ ಸ್ಟೌ ಒಲೆ ಏನು ಬಿಡಲ್ಲ ಅಷ್ಟು ಕಬಡ್ಡಿ ಮಂಗಲಮಯ ಶಕ್ತಿಶಾಲಿ ಆಗ್ಬಿಡ್ತದೆ ಅಷ್ಟು ನಮ್ಮ ಒಂದು ಸ್ಟ್ರಾಂಗ್ ಗಟ್ಟಿತನವಾದ ಸೌಧ ಈ ಆಲ್ಕೋಹಾಲಿಸಂ ಇಸಂ ಅಂದ್ರೆ ಅರ್ಥ ಆಗ್ತಾ ಇದೆ ನಿಮಗೆ ISM ಆಲ್ಕೋಹಾಲಿಸಂ ಇಸ್ ಅ ಡಿಸೀಸ್ ಇದೊಂದು ಡಿಸೀಸ್ ಕಾಸಸ್ ಮೆನಿ ಡಿಸೀಸಸ್ ಈ ಒಂದು ಕಾಯಿಲೆ ನನಗೆ ಎಷ್ಟು ಪರಿಣಾಮ ಮಾಡ್ತದೆ ಭಯಂಕರ ಇನ್ನೂ ಕಾಯಿಲೆಗಳನ್ನ ಜಾಸ್ತಿ ಉತ್ಪತ್ತಿ ಮಾಡ್ತದೆ ಅಯ್ಯ ಮಾಧವ ಆಸಸ್ ಮೆನಿ ಡಿಸೀಸಸ್ ಆಲ್ಕೋಹಾಲಿಸಂ ಇಸ್ ಅದೊಂದು ದೊಡ್ಡ ಕಾಯಿಲೆ ಆ ಕಾಯಿಲೆ ಜೊತೆ ಇನ್ನೊಂದಷ್ಟು ಕಾಯಿಲೆಗಳನ್ನ ತಂದಾಕ್ತದೆ ನನಗೆ ಮಾತಾಡೋದ್ರಲ್ಲ ನೀವು ಆಕಾರ ಎಲ್ಲಿ ನನಗೆ ಮುದುಕಾಯ್ತಾ ಎಷ್ಟು ಕಬಡ್ಡಿ ಗೊಂದಲಮಯ ಶಾಕ್ತಿಶಾಲಿ ರೋಗ ಅನ್ನೋದಕ್ಕೆ ಟೈಮ್ ಇಲ್ಲ ನನ್ನ ಇದೇ ವಿಚಾರ ಹೇಳಿದ್ರೆ ಸರಿ ಎಷ್ಟು ಕೇಸ್ ಗುಬ್ಬಿಯನ್ನು ಗ್ರೇಟ್ ಫೌಂಡೇಶನ್ ಇತ್ತು ಕೇಸ್ ನ ಬಣ್ಣಗಳು ತಂದು ಊಟ ಕೊಡೋದು ರಾತ್ರಿ ಟ್ಯಾಕ್ಟರ್ ಅಲ್ಲಿ ಓಡಾಡಿಸೋದು ಟ್ಯಾಕ್ಟರ್ ಉಳಕ್ ಹೋಗ್ತಾನೆ ನಮ್ಮಪ್ಪ ಟ್ಯಾಕ್ಟರ್ ಉಳಕ್ ಹೋಗ್ತಾನೆ ಕೇಸ್ ನ ಗುಂಡಿ ತೆಗೆದು ಹೌಸ್ ಬಿಡೋದು ತಂದಿದ್ರೆ 6 ತಿಂಗಳಿಂದ ಇಲ್ಲಪ್ಪ ಇನ್ನೊಂದು 6 ತಿಂಗಳು ಇರಬೇಕು ಲಿವರ್ ಇರೋದೆ 10% ಕರ್ಕೊಂಡೋದ್ರು ರೋಗ ಎಷ್ಟು ಗಟ್ಟಿ ಇದೆ ಅನ್ನೋದಕ್ಕೆ ಕರ್ಕೊಂಡೋದ್ರು ಪಕ್ಕ ಚೆಮ್ಮಿಣೆ ಗೊತ್ತಾಗಿ ಅಪ್ಪ ಹಿಂಗೆ ಬಿಡಿತಲ್ಲ ಎಲ್ಲ ಕ್ಲಿಯರ್ ಆಗ್ಬಂದು ಆಸೆ ಮೆಡಿಸನ್ಸ್ ಎಲ್ಲ ಕೊಟ್ಟು ಅಂತ ಎಷ್ಟು ಸ್ಟ್ರಾಂಗ್ ಇದೆ ಈ ಡಿಸೀಸ್ ಕಣ್ಣಿನ ಬ್ಯಾಕ್ ಪೇನ್ ಪವರ್ಫುಲ್ ಅಂತ ಹೇಳೋದಕ್ಕೆ ನಮ್ಮ ಎದುರುಗಡೆ ಬಂದ ನಾನು ಸೈಟ್ ಓಪನ್ ಮಾಡೋಣ ಅವನು ಸೆಪರೇಟ್ ಸರಿ ರಕ್ತ ವಾಂತಿ ಬಾಚಿದೀವಿ ನೋಡಿದೀವಿ ರಕ್ತ ವಾಂತಿ ಆಗಿದೆ ಲಿವರ್ ಸಿರೋಸಿಸ್ ಲಿವರ್ ಬ್ಲಾಸ್ಟ್ ಆಗಿದೆ ಆಲ್ಕೋಹಾಲಿಸಂ ರೋಗ ಅಷ್ಟು ಶುರುವಾಗ ಏನ್ ತಿಳ್ಕೊಂಡಿದ್ರು ನೀವು ಸ್ಟಾರ್ಟಿಂಗ್ ನನ್ನ ಹತ್ರ ರಫ್ ಹಾಕ್ತೀರಿ ಸುಂದರೇಶ್ ಅಂತ ಕಿಲಾಡಿಗಳೇ ನಿಮ್ಗೇನ ಡೌಟ್ ಇದ್ರೆ ಕೇಳಿ ನನ್ಗೆ ಎಲ್ಲ ಡೌಟ್ ಕ್ಲಿಯರ್ ಮಾಡ್ತೀನಿ 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ನೇ ಕ್ಲಿಯರ್ ಮಾಡ್ತೀನಿ ಆಯ್ತಾ ಅದ್ರ ವಿರುದ್ಧವಾಗಿ ಕೇಳಬೇಡಿ ವಿಡಿಯೋ ಆಗ್ತಾ ಇದ್ದದ್ದು ಯೂಟ್ಯೂಬ್ ಹೋಗ್ತದೆ ಯೂಟ್ಯೂಬ್ ಆಲ್ ಓವರ್ ವರ್ಲ್ಡ್ ನೋಡ್ತದೆ ಅದಕ್ಕೆ ನಾನು ಬೇಜಾರ್ ಮಾಡಬೇಡಿ ಕ್ಲಾಸ್ ಮಾಡೋದು ಕಾಸಸ್ ಮೆನಿ ಡಿಸೀಸಸ್ ಅಂದ್ರೆ ಬಿಡಿಸೋ ನರ್ಮ ಎಲ್ಲ ವೀಕ್ ಆಗಿರ್ತದೆ ಕೊಡ್ತಾರ ನೋಡಿ ಯಾವ್ದಾದ್ರು ಯುರೋಬಿನ್ ನರಗಳೆಲ್ಲ ಗಟ್ಟಿ ಆಗಕ್ಕೆ ನರ್ವ್ ವೀಕ್ ಆಯ್ತು ಅಂದ್ರೆ ಬಿಡಿಸಕ್ ತಿಳ್ಕೊತೀರಾ ಗೋವಿಂದ ರಾಜ್ ಅಂತ ಇದ್ದ ಗಾಡಿ ಓಡಿಸ್ಕೊಂಡು ಸತ್ಯವಾದ ಬೇರ್ ಫೌಂಡೇಶನ್ ಅಲ್ಲಿ ಗಾಡಿ ಬೇಡ ಬೇಡ ಸ್ಕೂಲ್ ಕೂಡ ಬಿಡಿಸ್ಬಂದ್ಬಿಟ್ಟು ಯಾರು ನೋಡಿಲ್ಲ ನರ್ವಸ್ ವೀಕ್ ಆದ ಗಂಟ್ಲು ಕ್ಯಾನ್ಸರ್ ಆಗಿ ನನ್ನ ತಂಗಿ ಗಂಡ ಸತ್ತೋದ ಲಂಗ್ ಕ್ಯಾನ್ಸರ್ ಕಿಡ್ನಿ ಫೇಲ್ಯೂರ್ ಏನು ಇಂಜಿನ್ನ ಬದಲಾಯಿಸಕ್ಕೆ ಮಾಂಸ ಯಾವ ಸತ್ತೋ ಎಣ್ಣೆ ಅದು ಕೂತ್ ನೋಡು ಏನಾಯ್ತು ಜಗ 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 ಅಂತ ಕೂತ್ಕೊಂತ ಬೇಗ ಸತ್ತೋ ಮುಖ್ಯ ಈ ರೋಗ ಇದ್ರೆ ಆ ಥರ ಮಾಡ್ತೀನಿ ನಿನ್ನ
ಸಾವು ಉಚಿತನ ಜೈಲು ಮೂರೇ ದಾರಿ. ಪ್ರಶ್ನೆ ಏನಂದ್ರೆ ಯಾವ ತರ ಆಲ್ಕೋಹಾಲಿಸಮ್ ನೂರಾರು ಎಷ್ಟೋ ಕಾಯಿಲೆ ಉತ್ಪತ್ತಿ ಮಾಡ್ತದೆ, ಲಿವರ್ ಜಾಂಡಿಸ್ ಮಾಡ್ತದೆ. ಲಿವರ್ ಜಾಂಡಿಸ್ ಬಂದ್ರೆ ಮೆಡಿಸಿನ್ ಇದೆ, ನಾನೇ ಕೊಡ್ತೀನಿ ನಾಟಿ ವಸ್ತಿ. ಆ ಎಲೆ ಕೆಳಗಡೆ ಎಲ್ಲ ಬೀಜ ಇದೆ, ಅದರ ವಾಸಿ ಮಾಡೋದು ಲಿವರ್ ಜಾಂಡಿಸ್ ಆಗ್ತದೆ. ಅದಕ್ಕೆ ಇಂಗ್ಲಿಷ್ ಮೆಡಿಸಿನ್ಸ್ ವಾಸಿ ಆಗಲ್ಲ, ನನಗೆ ಗೊತ್ತು ನಾಟಿ ವಸ್ತಿ. ಏ ನಂಜಪ್ಪ ನಂಜಾಕ್ಷ ಅಂದ್ರೆ ಫೇಸ್ಬುಕ್ ಅಲ್ಲಿ ಬಂದ್ಬಿಡ್ತಾರೆ ನನ್ನ ನಂಬರ್. ಯಾರು ಬಂದ್ರೆ ಫೋನ್ ಹಾಕಿ ನಾಟಿ ವಸ್ತಿ ರೆಡಿ. ಲಿವರ್ ಜಾಂಡಿಸ್ ಆದ್ರೆ ಎಷ್ಟೋ ಜನ ಸುಧಾರಿತಾರೆ, ಎಲ್ಲ ಕಣ್ಣೆಲ್ಲ ಅಷ್ಟಾಗುತ್ತೆ, ಊಟ ಮಾಡೋಕ್ಕಾಗಲ್ಲ, ಮಜ್ಜಿಗೆ ಅದೆಲ್ಲ ಪತ್ತೆ ಇರೋದು, ಮಜ್ಜಿಗೆ ಅನ್ನ ಅದೆಲ್ಲ ತಗೋದು. ಯಾರು ನಿಂತ್ಬಿಡ ಅಲ್ಲಿ ಹೊರಗಡೆ ಯಾರ ಬಂದಿದ್ರು ಹೇಳಿ. ಅರ್ಥ ಆಯ್ತಾ ಇವಾಗ ಎಲ್ಲರಿಗೂ? ಜೋರಾಗಿ ಹೇಳಿ, ಕರೆಕ್ಟ್ ಆಗಿದೆಯಾ? ಸೋಮವಾರ ಹೇಳ್ಬೇಕು.